ದ್ವಾರಕೀಶ್ ಅವರು ನಮ್ಮೆಲ್ಲರೂ ಕೂಡ ನೆನಪು, ನನಗೂ ಬಹಳ ಆತ್ಮೀಯರಾಗಿದ್ದರು. ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚಿತ್ರರಂಗದಲ್ಲೂ ಕೂಡ ಕೆಲಸವನ್ನು ಮಾಡಿದ್ದು ನನಗೆ ಅನೇಕ ನೆನಪುಗಳು ಬರ್ತದೆ. ಅವ್ರ ಸಿನಿಮಾನ ನಾನು ಬಹಳ ಕ್ಯೂಅಲ್ಲಿ ನಿಂತ್ಕೊಂಡು ಟಿಕೆಟ್ ತೆಗೆದುಕೊಂಡು ನೋಡ್ತಿದ್ದಂತ ಒಂದು ಕಾಲ. ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಂದೆರಡು ಮೂರು ಬಹಳ ಹಿಟ್ ಮೂವೀಸ್ ಎಲ್ಲ ಆಗಲ್ಲ ಆಗಿತ್ತು. ಸಿ ವಿ ಎಸ್ ಶಾಸ್ತ್ರಿ ಅವರು ತೆಗೆದಿದ್ರು ಆ ಸಿನಿಮಾನ, ನನಗೀಗೂ ನೆನಪಿದೆ. ಈ ಏನು ನಾವು ಇವತ್ತು ನೀವು ಇಲ್ಲಿ ಮುದ್ರಿಸಿದ್ದೀರಿ ಸಿಂಗಪುರ್ ರಾಜಕಡ ಅಂತ, ಅವರು ವಿಷ್ಣುವರ್ಧನ್ ಇಬ್ಬರು ಸೇರಿ ಒಟ್ಟಿಗೆ ಮಾಡಿದ್ರು. ಸೊ ನಾನು ಅವರೊಂದು ಥಿಯೇಟರ್ ಹೋಗಿ ನೋಡಿದ್ದೆ ಆ ಸಿನಿಮಾನ. ಸೊ ಮತ್ತೆ ಕಮಲಾ ಹಂಪ್ನಾ ಅವರು ನನಗೊಂದು 50 ವರ್ಷದ ಪರಿಚಯ. ಅಧ್ಯಕ್ಷರೇ, ಅವ್ರ ಮಗ ನಾನಿಬ್ರು ಎನ್ ಪಿ ಎಸ್ ಸ್ಕೂಲಲ್ಲಿ ಓದ್ತಿದ್ದು. ಅವರು ನಾಗರಾಜ್ ಹಂಪನಾ, ಕಮಲಾ ಹಂಪನಾ ಅವ್ರ ಮನೆಯವರು ಕೂಡ ನನಗೆ ಬಹಳ ಆತ್ಮೀಯರು. ಅವ್ರ ಕುಟುಂಬ, ಅವ್ರ ಮಗ ಒಳ್ಳೆ ಆರ್ಕಿಟೆಕ್ಟ್, ಇವರು ದೊಡ್ಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂಥವ್ರು. ರಾಜಾಜಿನಗರದಲ್ಲೇನೆ ನಾವೆಲ್ಲ ಜೊತೆಗೆ ಬಾಲ್ಯ ಜೀವನವನ್ನು ಅವರ ಕುಟುಂಬದವರು ನಾವೆಲ್ಲ ಕಳೆದಂತಹ ದಿನಗಳಿದೆ. ಅಪ್ಪರ್ಣ ಅವ್ರು ನಾವೆಲ್ಲ ನೋಡಿದ್ದೇವೆ ಎಲ್ಲಾ ಸಂದರ್ಭದಲ್ಲೂ ಕೂಡ. ಆ ಹೆಣ್ಮಗಳು ಬಂದು ಒಂದು ದೊಡ್ಡ ಕನ್ನಡದ ಒಂದು ಪದಕ್ಕೆ, ಕೋಶಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಇವತ್ತು ನಮಗೆಲ್ಲ ಸರ್ಕಾರದ ಅನೇಕ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾ ಇದ್ರು. ಮತ್ತು ತಮ್ಮ ಕ್ಷೇತ್ರದವರಾದಂತಹ ತಂಗಳವರು, ಅವರು ಎಲ್ಲ ಧರ್ಮಕ್ಕೂ ಕೂಡ ಒಂದು ಬಹಳ ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಇಟ್ಕೊಂಡು ಇವತ್ತು ಸಮಾಜದ ಅನೇಕ ಕಂಟಿಗಳಿಗೆ, ಶಕ್ತಿಗಳಿಗೆ ಸಾಮಾಜಿಕವಾಗಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಿದ್ದಂತ ಒಬ್ಬ ವ್ಯಕ್ತಿ, ಸರಳ ಜೀವ ವ್ಯಕ್ತಿ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮನುಷ್ಯನ ಸಹಜವಾದಂತ ಗುಣ ಅಂದ್ರೆ, ಯಾರು ಬದುಕಿದ್ದಾಗ ಅವರನ್ನ ಟೀಕೆ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ, ವಿರೋಧ ಮಾಡ್ತೀವಿ, ಆದರೆ ಅವರ ಸಾವಿನ ನಂತರ ಎಲ್ಲ ವಿಷಯಗಳನ್ನು ಬದಿಗೆ ಒತ್ತಿ ಅವರ ಒಳ್ಳೆಯ ಗುಣಗಳನ್ನು ಔದಾರ್ಯದಿಂದ ಪ್ರಶಂಸೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂತಾಪದಲ್ಲಿ ಹೇಳ್ತೀವಿ. ಮನುಷ್ಯನ ಅಂತ್ಯ ಆದಮೇಲೆ ಅದೇ ಕೊನೆ. ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ, ಜನ್ಮನೂ ಇಲ್ಲ, ಪುನರ್ಜನ್ಮನೂ ಇಲ್ಲ. ಆದರೆ ಅವರು ನಡೆದು ಬಂದಂಥ ದಾರಿ ಇದೆಯಲ್ಲ, ಅದನ್ನು ನಾವು ಸದಾ ನೆನೆಸಿ ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು, ಸೇವೆಯನ್ನು, ಅವರ ನಡೆಯನ್ನು, ನಿರ್ಧಾರಗಳನ್ನು ಜನಪರವಾಗಿ, ರಾಜ್ಯದ ಪರವಾಗಿ, ಒಂದು ಅವರು ಆಯ್ಕೆ ಮಾಡಿದಂಥ ಕ್ಷೇತ್ರದ ಅಭಿವೃದ್ಧಿಯ ಪರವಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಶ್ಲಾಘನೆ ಮಾಡತಕ್ಕಂಥದ್ದು ಈ ಒಂದು ಸದನದ ಒಂದು ಗುಣ ಮತ್ತು ನಡೆ. ಎಂದಿನಂತೆ ಅದನ್ನು ಇವತ್ತು ತಾವು ಸಂತಾಪ ಸೂಚಕ ಮೂಲಕ ತಂದಿದ್ದೀರಿ. ಇದನ್ನು ಸ್ವಾಗತ ಮಾಡ್ತಾ ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರು, ಮಹಿಳೆಯಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಶಾಸಕರಾಗಿ, ಉಪಾಧ್ಯಕ್ಷರಾಗಿ, ಶಿಕ್ಷಣ ಮಂತ್ರಿಯಾಗಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಿರಿಯರಾದಂಥ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಜಿಲ್ಲೆಯ ಮೈಸೂರಿನ ಅಶೋಕಪುರಂನಲ್ಲಿ ಹುಟ್ಟಿದವರು. ಅಶೋಕಪುರಂ ಅಂದರೆ ಸುಮಾರು ಒಂದೇ ಸ್ಥಳದಲ್ಲಿ 40,000 ಜನಸಂಖ್ಯೆ ಇರತಕ್ಕಂಥ ದಲಿತ ಸಮುದಾಯಗಳ ಹುತ್ತಾದು. ಅಲ್ಲಿಯ ಜನಜೀವನ, ನೋವು, ಸಂಕಷ್ಟ, ತುಳಿತ, ಸಾಮಾಜಿಕ ಅಸಮಾನತೆ ಮತ್ತು ಅನ್ಯಾಯಗಳ ವಿರುದ್ಧವನ್ನು ಕಂಡಂಥ ಶ್ರೀನಿವಾಸ ಪ್ರಸಾದ್ ಅವರು ಸದಾ ಪ್ರತಿಭಟನೆಯ ರಾಜಕಾರಣವನ್ನೇ ಮಾಡ್ತಾ ವ್ಯವಸ್ಥೆ ಜೊತೆಗೆ ಶಾಮೀಲಾಗ್ದೇನೆ, ರಾಜಿ ಆಗ್ದೇನೆ ತನ್ನ ಸಾರ್ವಜನಿಕ ಜೀವನದ ಉದ್ದಕ್ಕೂ ಹೋರಾಟಗಳನ್ನೇ ಮಾಡ್ತಾ ರಾಜಕೀಯ ಬೇರೆ ಬೇರೆ ಕಾರಣಗಳು ಮತ್ತು ಸನ್ನಿವೇಶಗಳಿಗೆ ಒಳಗಾಗಿ ಬೇರೆ ಬೇರೆ ಪಕ್ಷಗಳ ರಾಜಕೀಯ ಅಧಿಕಾರವನ್ನು ಬಯಸಿ ಹೋದ್ರೂ ಸಿದ್ಧಾಂತದಲ್ಲಿ ರಾಜಕೀಯ ಮಾಡಿಕೊಡ್ದೇನೆ ಅವರು ಸಾರ್ಥಕವಾದಂಥ ಒಂದು ಸೇವೆಯನ್ನು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಮಾಡಿದ್ದಾರೆ. ಧ್ವನಿ ಇಲ್ಲದ ಜನರ ಧ್ವನಿಯಾಗಿ ಅವರು ತನ್ನ ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಅವರು ಅಚ್ಚಳಿಯದೆ ರಾಜ್ಯದಲ್ಲಿ ಉಳಿದಿದ್ದಾರೆ ಅಂತ ಒಬ್ಬ ಹಿರಿಯ ನಾಯಕನನ್ನು ಕಳ್ಕೊಂಡು ರಾಜ್ಯ ಇವತ್ತು ಅವರ ಸೇವೆಯಿಂದ ವಂಚಿತ ಆಗಿದ್ದಾರೆ.